ನಿಡುಮಾಡಿ ಚನ್ನಮಲ್ಲಪ್ಪ ಸ್ವಾಮೀಜಿಯವರ ನೇತೃತ್ವದಲ್ಲಿ ವೀರಶೈವ ಬೇಡ ಜಂಗಮರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದು, ಇದನ್ನ ದಲಿತ ಸಂಘರ್ಷ ಸಮಿತಿ ಬಲವಾಗಿ ಖಂಡಿಸುತ್ತದೆ ಎಂದು ಸಮಿತಿಯ ಸಂಚಾಲಕ ಎಸ್ ಗುರುಮೂರ್ತಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಗುರುಮೂರ್ತಿ ಅವರು, ನಿಜವಾದ ಬೇಡ ಜಂಗಮರು ಆಂಧ್ರ ಮೂಲದವರಾಗಿದ್ದು ಇವರಿಗೆ ಸಂವಿಧಾನದಲ್ಲಿ ಮೀಸಲಾತಿ ಪ್ರಕಟಿಸಿದ್ದು, ಇದೀಗ ವೀರಶೈವ ಬೇಡ ಜಂಗಮರ ಬೇಡಿಕೆ ಸಮಂಜಸವಲ್ಲ. ಇದರಿಂದ ಕೆಳವರ್ಗದ ನಿಜವಾದ ಬೇಡ ಜಂಗಮರಿಗೆ ಅನ್ಯಾಯವಾಗುತ್ತಿದೆ. ಇದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಪಬಾರದು, ಒಪ್ಪಿದರೆ ವಿರೋಧಿಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ವೀರಶೈವ ಲಿಂಗಾಯತ ಜಂಗಮರನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ನಿಡುಮಾಮಿಡಿ ಸ್ವಾಮೀಜಿ, ಅಂದರೆ ವೀರಭದ್ರ ಚನ್ನಮಲ್ಲ ನಿಡುಮಾಮಿಡಿ ಸ್ವಾಮೀಜಿಯವರು ಒಂದು ಸ್ವಾಮೀಜಿಗಳ ನಿಯೋಗವನ್ನು ಕರ್ಕೊಂಡೋಗಿ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಆಡಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಕೆಲಸ ಮಾಡಿದ್ದಾರೆ ಇದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ. ಇವತ್ತು 1976 ಪರಿಶಿಷ್ಟ ಜಾತಿಯ ಪಟ್ಟಿ ಒಳಗಡೆ ಈ ಬೇಡ ಜಂಗಮ ಮತ್ತು ಬುಡ್ಗ ಜಂಗಮ ಅಂತಕ್ಕಂತಹ ನೈಜವಾದಂತಹ ಬೇಡ ಜಂಗಮರು ಈಗಾಗಲೇ ಎಸ್ ಸಿ ಪಟ್ಟಿ ಒಳಗಡೆ ಇದ್ದಾರೆ. ಆದರೆ ನೈಜವಲ್ಲದ ಮತ್ತು ವೀರಶೈವ ಲಿಂಗಾಯತ ಜಂಗಮರು, ಇದು ಒಂದು ಉಪಜಾತಿ, ಇದು ಲಿಂಗಾಯತ ಜಾತಿ ಒಳಗಡೆ ಒಂದು ಉಪಜಾತಿ ಈ ಜಂಗಮ ಜಾತಿ, ಇವರಿಗೆ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತಕ್ಕಂತಹ ಒತ್ತಾಯ ಅದು ಸಂವಿಧಾನಬದ್ಧವಾಗಿ ಅದು ಸರಿಯಲ್ಲ, ಅತ್ಯಂತ ಖಂಡನೀಯವಾಗಿರ್ತಕ್ಕಂತಹ ವಿಚಾರ. ಇವತ್ತು ಬೇಡ ಜಂಗಮರು ಕರ್ನಾಟಕದ ಒಳಗಡೆ ಎಲ್ಲೆಲ್ಲಿದ್ದಾರೆ ಅಂತ ಹೇಳಿದ್ರೆ ಬೀದರ್ ಭಾಗದಲ್ಲಿ ಇದ್ದಾರೆ ಬಾರ್ಡ್ರಲ್ಲಿ, ಮತ್ತು ಗುಲ್ಬರ್ಗ ಇರಬಹುದು, ರಾಯಚೂರು ಇರ್ಬೋದು, ಮತ್ತು ಬಳ್ಳಾರಿ ಭಾಗಗಳಲ್ಲಿದ್ದಾರೆ. ಇವರ ಆಚಾರ ವಿಚಾರಗಳು ಏನು ಅಂತ ಹೇಳಿದ್ರೆ ಇವರು ಮಾಂಸಾಹಾರಿಗಳು, ಮದ್ಯ ಸೇವನೆಯನ್ನು ಮಾಡ್ತಾರೆ ಇವರು. ಆಮೇಲೆ ಇವರು ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ, ಮತ್ತೊಂದು ಕಡೆಗೆ ಹೋಗ್ತಾ ಇರ್ತಾರೆ ಇವರು. ಇವರ ಕುಲಕಸಬುಗಳು ಏನು ಅಂತ ಹೇಳಿದ್ರೆ ಕಣಿ ಹೇಳ್ತಕ್ಕಂಥದ್ದು, ಚಾಪೆ ನೇಯುವಂಥದ್ದು ಇತ್ಯಾದಿ ಕೆಲಸಗಳನ್ನು ಇವರು ಮಾಡ್ತಾ ಬಂದಿದ್ದಾರೆ. ಆದರೆ ಮತ್ತೆ ಅವರಲ್ಲಿ ಬೇರೆ ಈ ದೇವದಾಸಿ ಪದ್ಧತಿಯು ಕೂಡ ಅದರಲ್ಲಿ ಜಾರಿಯಲ್ಲಿದೆ. ಆದರೆ ಯಾವ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳದೇ ಇರತಕ್ಕಂತಹ ವೀರಶೈವ ಲಿಂಗಾಯತ ಜಂಗಮರು, ನಾವು ಜಂಗಮರು ನಮಗೆ ಮೀಸಲಾತಿಯನ್ನು ಕೊಡಿ, ಮೀಸಲಾತಿ ಪಟ್ಟಿ ಒಳಗಡೆ ಪರಿಶಿಷ್ಟ ಜಾತಿ ಪಟ್ಟಿ ಒಳಗಡೆ ಇವ್ರನ್ನ ತರಿ ಅಂತ ಹೇಳ್ತಾ ಇರದೆ ಅಸಂವಿಧಾನಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇವರ ಈ ಕೆಲಸವನ್ನು ಸರ್ಕಾರ ಯಾವುದೇ ಕಾರಣಕ್ಕೂ ಮನ್ನಣೆಯನ್ನು ಕೊಡಬಾರ್ದು. ಒಂದು ವೇಳೆ ಸರ್ಕಾರ ಏನಾದರೂ ಈ ನಿಡುಮಾಮಿಡಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಮಾತುಕತೆಗೆ ಏನಾದರೂ ಒಪ್ಪಿದ್ದೆ ಆದರೆ, ಅವ್ರನ್ನ ಎಸ್ ಸಿ ಪಟ್ಟಿ ಒಳಗಡೆ ಸೇರಿಸ್ತೀವಿ ಅಂತಕ್ಕಂತಹ ವಿಚಾರವನ್ನು ಏನಾದರೂ ಕೈಗೊಂಡಿದ್ದೆ ಆದರೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ.